morning students. So in previous class we have discussed about fractions. So fractions are you know additional aid madakku. So fraction alli use madkondo. So our fraction alla additional madtaru hege anta gottala. So before class we have discussion madidde. So in this class we are going to learn subtract of fraction anta. So subtract of fraction hege anta madtakkadru anta. So ee ondu tagadi navu nilkona. Subtraction of fraction. So ಇಲ್ಲಿ subtraction of fraction ಅಂತ ಹೇಳಿದಾಗ so ಹೇಗಿರುತ್ತೆ fraction ಗೊತ್ತಿದೆ ನಿಮಗೆ like 3 by 11 from 9 by 11 so ಈ ರೀತಿ ಕೊಟ್ಟಿದ್ದಾರೆ ಅಂದ್ರೆ ಇಟ್ಕೊಳ್ಳಿ ಸೊ ಇವಾಗ ನೀವು ಸೊ ಈ ಒಂದು ಫ್ರಾಕ್ಷನ್ ಯಾವ ಒಂದು ಮೆಥಡಲ್ಲಿ ಇದೆ ಅಂದ್ರೆ ಲೈಫ್ ಫ್ರಾಕ್ಷನ್ ಹಿಂಗೆ ನಾವು ಲೈಫ್ ಫ್ರಾಕ್ಷನ್ ಅಂತ ಕಂಡುಬಿದ್ದೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಡಿನೋಮಿನೇಟರ್ ಏನಾಗಿದೆ ಸೇಮ್ ಇದೆ ಇಲ್ಲೂ 11 ಇದೆ ಇಲ್ಲೂ 11 ಇದೆ ಸೊ ನೋಮಿನೇಟರ್ ಮಾತ್ರ ಚೇಂಜ್ ಇದೆ ಹೌದಲ್ವಾ ಸೊ ಇದನ್ನ ನಾವು ಲೈಫ್ ಫ್ರಾಕ್ಷನ್ ಅಂತ ಕರಿತೀವಿ ಈ ಒಂದು ಡಿನೋಮಿನೇಟರ್ ಸೇಮ್ ಇದ್ದಾಗ ನಾವು ಸಬ್ಟ್ರಾಕ್ಷನ್ ಮಾಡ್ತಕ್ಕಂಥದ್ದು ತುಂಬಾ ಈಸಿ ಸೊ ಏನ್ ಮಾಡ್ತೀರಾ 3/11 9/11 ಸೊ ಈ ರೀತಿ ಹಾಕೋತೀರಾ ಸೊ ನಮ್ಗೆ ಏನ್ ಮಾಡ್ತಾ ಇದ್ದೀವಿ ಸಬ್ಟ್ರಾಕ್ಷನ್ ಸೊ ಸಬ್ಟ್ರಾಕ್ಷನ್ ಆಗಿರೋದನ್ನ ನಾನು ಮೈನಸ್ ಅನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಏನ್ ಮಾಡ್ತೀರಾ ಸೊ ಈಸಿ ಹೌದಲ್ವಾ ಇಲ್ಲಿ ಏನ್ ಹೇಳಿದ್ದಾರೆ 9/11 ಇಂದ 3/11 ಅನ್ನ ಮೈನಸ್ ಮಾಡಿ ಅಂತ ಹೇಳಿದ್ದಾರೆ ಸೊ ನೀವ್ ಏನ್ ಮಾಡ್ತೀರಾ ಸೊ 9 ಅನ್ನ ಈ ಕಡೆ ಬರ್ಕೋತೀರಾ ಅಥವಾ ಡೈರೆಕ್ಟ್ ಆಗಿನೇ ಬರ್ಕೋಬಹುದು ನೀವು ಸೊ ಇಲ್ಲಿ 9/11 3/11 ಅಂತ ಡೈರೆಕ್ಟ್ ಆಗಿ ಬರ್ಕೊಂಡು ಜಾಸ್ತಿ ಇರೋದ್ರ ಕಡೆ ಬರ್ಕೊಂಡು 3/11 ಆ ಕಡೆ ಬರ್ಕೊಂಡಿದ್ದೀನಿ ಸೊ ಇವಾಗ ಏನ್ ಮಾಡ್ತೀರಾ ಡಿನೋಮಿನೇಟರ್ ಸೇಮ್ ಇದೆ ಅಲ್ವಾ ಸೊ ಅದನ್ನ ಇಲ್ಲಿ ಬರ್ಕೊಳ್ತೀನಿ ಸೊ ಇಲ್ಲಿ 9/3 ಸೊ ಹೀಗೆ ಹೀಗೆ ಬರ್ಕೊಂಡು ಸೊ 9/3 ಹೋದ್ರೆ ಎಷ್ಟು ಬರುತ್ತೆ 9/3 ಹೋದ್ರೆ 6/11 ಸೊ ಈ ರೀತಿ ನಾವು ಸಬ್ಟ್ರಾಕ್ಷನ್ ಮಾಡ್ತಕ್ಕಂಥದ್ದು ಸೊ ಫ್ರಾಕ್ಷನ್ ಸೇಮ್ ಡಿನೋಮಿನೇಟರ್ ಸೇಮ್ ಇದ್ದಾಗ ಸೊ ನಾವು ಈ ಒಂದು ಮನೆಯಲ್ಲಿ ಈಸಿಯಾಗಿ ಮಾಡ್ತೀವಿ ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ 15/10 15/5 ಅಂತ ಕೊಡ್ತೀವಿ ಇವಾಗ ಏನ್ ಮಾಡ್ತೀರಾ ನೀವು ಫಸ್ಟ್ ಡಿನೋಮಿನೇಟರ್ ನೋಡ್ಕೋತೀಯ ಸೇಮ್ ಇದೆ ಅಲ್ವಾ ಸೊ ಅದು ರೈಟ್ ದಿ ಡಿನೋಮಿನೇಟರ್ ಪ್ಲಸ್ ಅಂಡ್ 10-5 ಸೊ ಈ ರೀತಿ ಬರ್ಕೊಂಡೆ ನೆಕ್ಸ್ಟ್ ಏನ್ ಮಾಡ್ತೀನಿ 10 ಅಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ 5/15 ಸೇಮ್ ಬರ್ಕೊಂಡು ಯಾಕೆ 15 ಸೇಮ್ ಇದೆ ಸೊ ಎರಡು ಕಡೆ ಸೇಮ್ ಇದೆ ಸೊ ಸಿಂಗಲ್ ಆಗಿ ಒಂದು ಬರ್ಕೊಂಡೆ ಸೊ ಈ ರೀತಿಲಿ ಈಸಿಯಾಗಿ ನಾನು ಸಬ್ಟ್ರಾಕ್ಷನ್ ಮಾಡ್ತೀನಿ ಸೊ ಇನ್ನೊಂದು ಒಂದ್ ವೇಳೆ ಈ ಸಬ್ಟ್ರಾಕ್ಷನ್ ಅನ್ಲೈಕ್ ಫ್ರಾಕ್ಷನ್ಸ್ ಅನ್ನ ಕೊಟ್ಟಾಗ ಸೊ ಈ ಒಂದು ಅನ್ಲೈಕ್ ಫ್ರಾಕ್ಷನ್ ಅನ್ಲೈಕ್ ಫ್ರಾಕ್ಷನ್ ಕೊಟ್ಟಾಗ ಹೇಗ್ ಮಾಡೋದು ಫಾರ್ ಎಕ್ಸಾಂಪಲ್ 4/9 ಫ್ರಮ್ 2/3 ಅಂತ ಕೊಟ್ಟಿದ್ದಾರೆ ಸೊ ಇದನ್ನ ನಾವು ಏನ್ ಮಾಡೋದು ಸೊ ಅಲ್ಲಿ ಡಿನೋಮಿನೇಟರ್ ಏನಾಗಿದೆ ಚೇಂಜ್ ಇದೆ ಹೌದಲ್ವಾ ಸೊ ಇಲ್ಲಿ 9 ಇದೆ ಇಲ್ಲಿ 3 ಇದೆ ಸೊ ಅಲ್ಲಿ ಲಾಸ್ಟ್ ನಾವು ಲೆಕ್ಕದ ನೋಡುವಾಗ ಏನಾಗಿತ್ತು ಡಿನೋಮಿನೇಟರ್ ಸೇಮ್ ಇತ್ತು ಸೊ ಬಟ್ ಇಲ್ಲಿ ಏನಾಗಿದೆ 9 ಮತ್ತೆ 3 ಇದೆ ಸೊ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಈ 9 ಮತ್ತೆ 3ಗೆ ಎಲ್ಸಿಎಂ ಅನ್ನ ಕಂಡುಹಿಡಿದು ಮಾಡ್ಕೋಬೇಕು ಸೊ ಇಲ್ಲಿ 9/3 ಈ 9 ಮತ್ತೆ 3 ಅನ್ನ ಬರ್ಕೊಂಡು ಸೊ ಯಾವ ಒಂದು ಟೇಬಲ್ ಇಂದ ಹೋಗುತ್ತೆ 3 ಇಂದ ಹೋಗುತ್ತೆ 3 3 is 9 3 1 3 3 1 3 1 ಹೌದಲ್ವಾ ಸೊ ಇವಾಗ 3 × 3 ಎಷ್ಟಾಗುತ್ತೆ 3 3 is 9 ಹೌದಲ್ವಾ 3 3 is 9 ಸೊ ಇದಕ್ಕೆ ಎಲ್ಸಿಎಂ ಆಫ್ 9 and 3 ಈಸ್ ಎಷ್ಟು 9 ಹೌದಲ್ವಾ ಸೊ ಈ ಒಂದು 9 ಮತ್ತು 3 ಎಲ್ಸಿಎಂ ಫೈಂಡ್ ಮಾಡಿದಾಗ ಬಂದಂತ ಆನ್ಸರ್ ಎಷ್ಟು
9 so 9 ಅನ್ನು ನಾವು ಸೊ ಮುಂದಿನ ಲೆಕ್ಕದಲ್ಲಿ ಅಡಾಪ್ಟ್ ಮಾಡ್ಕೊತೀವಿ ಸೊ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಏನು ಮಾಡ್ತೀರಾ So, here we have 5 root model 9 and the so here we have 9 root model. So, here we have LCM and the adapt model. This is 2 by 3 model. 2 by 3. So, now we LCM and apply model 2 by 3. So, here we have so ಅವನು LCM ಇದೆ ಅಲ್ವಾ ಸೊ ಅದನ್ನು ನಾವು ಇದಕ್ಕೆ ಅಡಾಪ್ಟ್ ಮಾಡೋಣ 2 × 9 / ಈ ಒಂದು ಡಿನಾಮಿನೇಟರ್ ಇದೆಯಲ್ಲ ಸೊ ಅದನ್ನು ಬರ್ಕೊತಾ ಇದ್ದೀನಿ 3 × 9 / 3 ಸೇಮ್ ಇಲ್ಲಿ 2 × ಅಂದರೆ ಈ 2 × 9 / 3 3 denominator in the 3 bracket close multiply by 3 so it is the same it is 3 × bracket open 9 yavu andre matte so ee ondu 9 na barkondidini divided by 3 so ivaga en madbeku antu helidre next so 2 × bracket iradana first naavu clear madona 3 inda 9 na naavu divide madodre ishtu baruthe 3 × 3 = 9 ಹೌದಲ್ವಾ ಅದೇ ರೀತಿ ಸೇಮ್ ಅದೇ ಆನ್ಸರ್ ಬರುತ್ತೆ 3 × 3 = 9 ಸೊ ಇಲ್ಲಿ 2 × ಆನ್ಸರ್ ಎಷ್ಟು ಬಂತು 3 × 9 ಡಿವೈಡ್ ಮಾಡಿದಾಗ 3 ಸೊ ಈ 3 ಬಂದಿದೆ × 3 × 3 ಹೌದಲ್ವಾ ಸೊ ಇವಾಗ ಏನು ಮಾಡ್ತೀರಾ 2 × 3 = 6 3 × 3 = 9 ಸೊ ಇಲ್ಲಿ ನಮಗೆ ಸೊ ಇದಕ್ಕೆ ನಾವು ಫ್ರ್ಯಾಕ್ಷನ್ ಈ ಒಂದು ಫ್ರ್ಯಾಕ್ಷನ್ ನಾವು ಸೊ LCM ಅನ್ನು ಫೈಂಡ್ ಔಟ್ ಮಾಡಿ ಸೊ ಅದನ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಬಂದಂತ ಆನ್ಸರ್ 6 / 9 ಸೊ ಇವಾಗ ನಾವು ಸಬ್ಟ್ರಾಕ್ಷನ್ ಅನ್ನು ಮಾಡ್ಬೋದು ಡಿನಾಮಿನೇಟರ್ ಇವಾಗ ಸೇಮ್ ಬಂದಿದೆ 6 / 9 4 / 9 ಸೊ ಮೊದಲು 2 / 3 ಇತ್ತು ಸೊ ಅದನ್ನ ನಾವು LCM ಅನ್ನು ಫೈಂಡ್ ಔಟ್ ಮಾಡಿ ಆ LCM ಅನ್ನು ನಾವು ಇದಕ್ಕೆ ಅಪ್ಲೈ ಮಾಡಿದಾಗ ಸೊ ನಾವು 6 / 9 ಅನ್ನು ಫೈಂಡ್ ಔಟ್ ಮಾಡಿದ್ದೀವಿ ಸೊ ಇವಾಗ ಏನು ಮಾಡೋಣ 6 / 9 ಸೊ ಇದು ಗೊತ್ತಾಗಲ್ಲ ಅಂದರೆ ನೋಡ್ಕೊಳ್ಳಿ 4 / 9 2 / 3 ಸೊ ಇದಕ್ಕೆ ಈಕ್ವಲ್ ಯಾವುದು 4 / 9 ಈಕ್ವಲ್ 6 / 9 ಹೌದಲ್ವಾ 4 / 9 −2 / 3 ಈ ಲೆಕ್ಕಕ್ಕೆ ನಾವು LCM ಅನ್ನು ಫೈಂಡ್ ಔಟ್ ಮಾಡಿ ಸೊ ಅದರಿಂದ ಕಂಡಿದ್ದಂತ ಆನ್ಸರ್ 4 / 9 ಸೇಮ್ ಅದೇ ಇದೆ 6 / 9 ಸೊ ಇವಾಗ ಡಿನಾಮಿನೇಟರ್ ಸೇಮ್ ಬಂದಿದೆ ಸೊ ಹೌದಲ್ವಾ ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಸೊ ಈ ಲೆಕ್ಕಕ್ಕೆ ನಾವು ಮಾಡ್ತಾ ಇದ್ದೀನಿ ಸೊ ಇವಾಗ 9 ಸೇಮ್ ಬಂದಿದೆ ಡಿನಾಮಿನೇಟರು 4 × 6 − 4 ಮಾಡಿದಾಗ 2 / 9 ಸೊ ಹೀಗೆ ನಾವು LCM ಅನ್ನು ಫೈಂಡ್ ಔಟ್ ಮಾಡಿ ಸೊ ನಾವು ನೆಕ್ಸ್ಟ್ ಲೆಕ್ಕನ ಮಾಡಬೇಕಾಗುತ್ತೆ ಸೊ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇವಾಗ ಸೊ ಇದು ಸೇಮ್ ಏನಾಗಿದೆ ಡಿನಾಮಿನೇಟರು
ಚೇಂಜ್ ಇದೆ ಸೌದಲ್ವಾ, ಸೊ ಡಿನೋಮಿನೇಟರ್ ಚೇಂಜ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಸೊ ಅದಕ್ಕೆ ನಾವು ಎಲ್ ಸಿ ಎಮ್ ಅನ್ನು ಇಲ್ಲಿ 3/14, 4/7 ಅಂತ ಕೊಟ್ಟಿದ್ದಾರೆ. ಸೊ ಈ ಲೆಕ್ಕಕ್ಕೆ ಸೊ ಹೇಗೆ ನಾವು ಫ್ರ್ಯಾಕ್ಷನ್ ಎಲ್ ಸಿ ಎಮ್ ಅನ್ನು ಕಂಡು ಫ್ರ್ಯಾಕ್ಷನ್ನ ಫೈಂಡ್ ಔಟ್ ಮಾಡಿಕೊಂಡು ಸೊ ಇಲ್ಲಿ ಹೇಗೆ ಮೈನಸ್ ಮಾಡೋದು ನೋಡೋಣ. ಸೊ ಇಲ್ಲಿ ನೋಡಿ ಡಿನೋಮಿನೇಟರ್ ಏನಾಗಿದೆ, ಇಲ್ಲೂ ಚೇಂಜ್ ಇದೆ, ಸೊ ಇಲ್ಲೂ ಚೇಂಜ್ ಇದೆ, ಹೌದಲ್ವಾ, ಸೇಮ್ ಇಲ್ಲ. ಸೊ ನಾವೇನು ಮಾಡಬೇಕು, ಸೊ ನಮಗೆ 14 ಮತ್ತು 7ಗೆ ಎಲ್ ಸಿ ಎಮ್ ಅನ್ನು ಫೈಂಡ್ ಔಟ್ ಮಾಡಬೇಕು. 14, 7 × 7, 7 × 7, 7 × 7. ಸೊ ಅದೇ ರೀತಿ 2 × 1 × 3, 7 × 2 × 14, 7 × 2 × 14. ಸೊ ಈ ಒಂದು 14 ಅಂತಕ್ಕಂಥದ್ದು ಸೊ ಈ ಎರಡರ ಡಿನೋಮಿನೇಟರ್ ಆಗಿರುತ್ತೆ. ಎಲ್ ಸಿ ಎಮ್ ಆಫ್ 14 and 17 ಈಸ್ ಎಷ್ಟು, 14, ಹೌದಲ್ವಾ. ಸೊ ಈ ಎರಡರ ಒಂದು ಎಲ್ ಸಿ ಎಮ್ ಯಾವುದು ಅಂತ ಹೇಳಿದ್ರೆ 14. ಸೊ ಇವಾಗ ನಾವೇನು ಮಾಡಬೇಕು, ಆ ಎಲ್ ಸಿ ಎಮ್ ಅನ್ನು ನಾವು ಸೊ ಈ ಎರಡಕ್ಕೂ ಅಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೀವು ನಾನು ಹೇಳ್ಕೊಡ್ತಿರೋದು ಬೇರೆ ಮೆಥಡ್, ಸೊ ನೀವು ಇದರಲ್ಲಿ ಈಸಿಯಾಗಿ ಲೆಕ್ಕನ ಸಾಲ್ವ್ ಮಾಡ್ಬೋದು. ಸೊ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಎಲ್ ಸಿ ಎಮ್ ಇದೆಲ್ವಾ, ಸೊ ಅದಕ್ಕೆ ಬರ್ಕೋಬೇಕು 14. ಸೊ ಎರಡಕ್ಕೂ ಸೇಮ್ ಯಾವುದು ಎಲ್ ಸಿ ಎಮ್ ಡಿನೋಮಿನೇಟರ್ ಆಗಿ ಈ ಒಂದು ಎಲ್ ಸಿ ಎಮ್ ಅನ್ನು ತಗೋತೀವಿ, ಹೌದಲ್ವಾ. ಸೊ ಈ ಎರಡಕ್ಕೂ ಡಿನೋಮಿನೇಟರ್ ಬಂದು 14. ಈ 14 ಯಾವುದು ಅಂತ ಹೇಳಿದ್ರೆ ಈ ಎರಡರ ಎಲ್ ಸಿ ಎಮ್ 14. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಲೆಕ್ಕದಲ್ಲಿ ಇಲ್ಲೇನಿದೇನು, ಸೊ ಎರಡಕ್ಕೂ ಸೇರಿಸಿ ನಾನು 14 ಬರ್ಕೊಂಡಿದ್ದೀನಿ. ಇನ್ನು ಯಾವ ಅಂದ್ಕೊಂಡಿದೆ, 3 ಮತ್ತು 4 ಇದೆ. ಸೊ ಆ 3 ಏನೋ ತಗೊಳ್ಳಿ, 3 × 3 × ಸೊ ಇಲ್ಲಿ ಬ್ರ್ಯಾಕೆಟ್ ಓಪನ್, ಈ 14 ಇದೆಯಲ್ವಾ, ಈ 14 ಅನ್ನು ಈಗ ಬರ್ಕೊಳ್ಳಿ ಸರ್. 14 ÷ 14 ÷ ಸೊ ಯಾವುದಿಂದ ನಾವು ಇದು ಡಿವೈಡ್ ಮಾಡ್ತೀರಾ ಅಂದರೆ, ಸೊ ಈ ಎಲ್ ಸಿ ಎಮ್ ಇಂದ 14, ಆಯಿತಾ. ನೆಕ್ಸ್ಟ್ ಸೊ ಇದಕ್ಕೆ ಕಂಪ್ಲೀಟ್ ಆಯಿತು, 3 × 14 × LCM 14 ÷ 14. ಸೊ ಇವಾಗ ಮೈನಸ್ ಮತ್ತೆ ಯಾವುದಿದೆ, 4 × 4 × LCM 14 ÷ 7. ಸೊ ಇದರ ಒಂದು ಡಿನೋಮಿನೇಟರ್, ಸೊ ಇಲ್ಲಿ 3 × LCM 14 ಡಿನೋಮಿನೇಟರ್ ಎಲ್ ಸಿ ಇದು ಈ ಒಂದು ಡಿನೋಮಿನೇಟರ್ 14 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಮೈನಸ್ 4 × ಬ್ರ್ಯಾಕೆಟ್ ಓಪನ್ 14 ಯಾವುದಿತ್ತು, ಎಲ್ ಸಿ ಎಮ್ ಡಿವೈಡೆಡ್ ಬೈ 7, ಈ ಒಂದು ಡಿನೋಮಿನೇಟರ್. ಸೊ ಇದಿಷ್ಟು ಈ ಲೆಕ್ಕ, ಸೊ ಇದಿಷ್ಟು ಈ ಸೈಡು, ಆಯಿತಾ. ನೆಕ್ಸ್ಟ್ ಇದು ನಾವು ಸರಳ ರೂಪಕ್ಕೆ ತರಬೇಕು. ಸೊ ಇದಿಷ್ಟು ಆದಮೇಲೆ ನಾವು ಅದನ್ನ ಸರಳ ರೂಪಕ್ಕೆ ತರೋಣ. ಏನು ಮಾಡ್ತೀರಾ, 3 × 4 ÷ 14 ÷ 14 ಅಂದರೆ 14 × 1 = 14, ಹೌದಲ್ವಾ. 14 × 1 = 14 ಅಂದರೆ ಈ 14 ಇಂದ 14 ಡಿವೈಡ್ ಮಾಡಿದ್ರೆ 3 × 1 ಆಗುತ್ತೆ, ಹೌದಾ, ಈ ಆನ್ಸರ್ 1. ನೆಕ್ಸ್ಟ್ ಏನು, ಮೈನಸ್ ಏನಿದೆ, ಮೈನಸ್ ಇದೆ. ಸೊ ಬ್ರ್ಯಾಕೆಟ್ ನಾವು ಕ್ಲಿಯರ್ ಮಾಡಿದ್ವಿ, ಕ್ಲಿಯರ್ ಮಾಡಿದಾಗ ಆನ್ಸರು 1. ನೆಕ್ಸ್ಟ್ ಏನು, 4 × ನೆಕ್ಸ್ಟ್ ಏನು ಮಾಡೋಣ, ಈ ಬ್ರ್ಯಾಕೆಟ್ ಇರೋದು ಕ್ಲಿಯರ್ ಮಾಡೋಣ, 7 ÷ 14, 7 × 14, ಹೌದಾ, 7 × 14 ಅಂದರೆ 4 × 2. ನೆಕ್ಸ್ಟ್ 14 ಆಯ್ದು ಬರ್ಬೋದು. ನೆಕ್ಸ್ಟ್ ಏನು ಮಾಡ್ತೀರಾ, 3 × 1 = 3, ನೆಕ್ಸ್ಟ್ ಅಲ್ಲಿ ಯಾವ ಚಿಹ್ನೆ ಇದೆ, ಮೈನಸ್, 4 × 2 = 8, ನೆಕ್ಸ್ಟು ×14. ಸೊ ಇಲ್ಲಿ ಬರ್ತಾ ಇದ್ದೀನಿ ನಾನು, ಇಲ್ಲಿ ಕಾಣಿಸಲ್ಲ ನಿಮಗೆ ಅಂತ. ಇಲ್ಲಿ 8 ಅಲ್ಲಿ 3 ಹೋದರೆ ಎಷ್ಟು ಉಳ್ಕೊಳ್ಳುತ್ತೆ, 8 ಅಲ್ಲಿ 3 ಹೋದರೆ 4, 5, 6, 7, 8, 5 ÷ 14. ಸೊ ನಮಗೆ ಸೊ ಈ ಒಂದು ಆನ್ಸರ್ ಸಿಕ್ಕಂಥದ್ದು ಯಾವುದು, ಈ ಒಂದು ಫ್ರ್ಯಾಕ್ಷನ್ಗೆ 5 ÷ 14. ಸೊ ಅರ್ಥ ಏನಂತ ತಿಳ್ಕೊತೀನಿ, ಇಲ್ಲಿ 14 ಮತ್ತು 7 ಅಂತಕ್ಕಂಥದ್ದು ಡಿನೋಮಿನೇಟರ್ಗಳಾಗಿದೆ, ಚೇಂಜಸ್ ಇದೆ, ಎರಡನ್ನೂ ಸೇಮ್
same illa idu unlike fraction alla yenagutte so change aadaga so ee 14 matte 7 ge navu fill madidvi lcm ana find madidvi lcm ana find madidaga 14 answer bantu aa 14 ana so idakke apply madtivi sutradalli next en madtivi so ili 3 modulo lekk idakke ivaga navu first idu apply madtivi andre ili 3 ide 3 into bracket open 14 andre lcm 14 divided by 14 bracket close minus 4 into bracket open lcm 14 divided by 7 bracket close by 14 so next en martivi modlu navu yavaglu bracket iradanna clear maadkobeku so avaga 3 into clear maadadaga answer ishtu 1 14 ani 14 navu divide maadadaga 1 barutte next 7 2 is 14 7 2 is 14 next en martivi by 3 1 is 3 4 2 is 8 by 14 8 ಇಲ್ಲಿ 3 ಒಂದ್ರೆ 5 ಬೈ 4 14 ಸೊ ಈಗ ನಾವು ಲೆಕ್ಕಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಸೊ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇದಾದಮೇಲೆ ನಿಮಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಲ್ಲಿ ಒಂದು ಎಕ್ಸಾಂಪಲ್ ಮಾಡಿದ್ರು ಕೊಡ್ತೀನಿ 5 6/7 / 1/14 ಸೊ ಇಲ್ಲೊಂದು ಎಕ್ಸ್ಟ್ರಾ ಸೇರ್ಕೋತು ಇದನ್ನ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರಿತೀವಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟಾಗ ನಾವು ಹೇಗೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಸೊ ಇಲ್ಲಿ ನೀವು ಸೇಮ್ 7 ಮತ್ತು 14ಗೆ ಎಲ್ಸಿಎಂ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ 7 ಮತ್ತೆ 14 ಸೊ ಇಲ್ಲಿ 7 14 ಅಲ್ಲಿ ಸಹ ಸೇಮ್ 14 ಏನೆ ನಮಗೆ ಎಲ್ಸಿಎಂ ಬಂದಿದೆ ಸೊ ಮೊದಲು ನಾವು ಇದನ್ನ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದನ್ನ ನಾವು ಏನ್ ಮಾಡ್ಕೋಬೇಕು ಲೈಕ್ ಫ್ರ್ಯಾಕ್ಷನ್ ಕಾಮನ್ ಆಗಿ ಅದನ್ನ ಕಾಮನ್ ಫ್ರ್ಯಾಕ್ಷನ್ ಮಾಡ್ಕೊಳ್ಳೋಣ ಇಲ್ಲಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ 7 5 ಎಷ್ಟು 7 5 35 ಇದನ್ನ ನಾವು 6 ಅನ್ನ ಇದಕ್ಕೆ ಆ್ಯಡ್ ಮಾಡೋಣ 6 ಯಾವಾಗಲೂ 5 7 ಹೇಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಲೈಕ್ ಫ್ರ್ಯಾಕ್ಷನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ 7 5 35 ಅಂದರೆ ನಾವು ಟೇಬಲ್ಸ್ ಇಂಟು ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಅಡಿಷನ್ ಮಾಡಬೇಕು ಸೊ ಇಲ್ಲಿ 1 14 ಬರುತ್ತೆ 41 ಬರುತ್ತೆ ಸೊ ಇದನ್ನ ನಾವು ಹೇಗೆ ಬರುತ್ತೀವಿ ಅಂತ ಹೇಳಿದ್ರೆ 41/7 / 1/14 ಸೊ ಇವಾಗ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದನ್ನ ನಾವು ಅನ್ಲೈಕ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ ಹೌದಲ್ವಾ ಸೊ ಇದು ಹೇಗೆ ಬಂತು ಅಂತ ಹೇಳಿದ್ರೆ ಗೊತ್ತಾಗಿದೆ ಅಲ್ವಾ 7 ಹಾಗೆ ಬರ್ಕೊಳ್ಳಿ 7 5 35 35 + 6 41 ಸೊ ಇವಾಗ ನಾವು ಇವೆರಡಕ್ಕೂ ಎಲ್ಸಿಎಂ ಫೈಂಡ್ ಔಟ್ ಮಾಡಿದ್ವಿ ಎಲ್ಸಿಎಂ ಫೈಂಡ್ ಔಟ್ ಮಾಡಿದಾಗ 7 and 14 ಎಲ್ಸಿಎಂ ಎಷ್ಟು 14 ಹೌದಲ್ವಾ ಸೊ ಇವಾಗ ನಾವು ಸೇಮ್ ಅದೇ ಮೆಥಡಲ್ಲಿ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ ಸೊ ಇಲ್ಲಿ ಏನ್ ಬರ್ಕೊತೀರಾ ಕೆಳಗಡೆಗೆ 14 ನೆಕ್ಸ್ಟ್ ಸೊ ಇವಾಗ ಎಲ್ಸಿಎಂ ಅನ್ನ ಇದಕ್ಕೆ ಅಪ್ಲೈ ಮಾಡಬೇಕು ಇದಕ್ಕಲ್ಲ ಸೊ ಇದಕ್ಕೆ ಏನ್ ಮಾಡ್ತೀರಾ 41 × ಬ್ರಾಕೆಟ್ ಓಪನ್ 14 ಎಲ್ಸಿಎಂ ಎಲ್ಸಿಎಂ 14 ಡಿವೈಡೆಡ್ ಬೈ 7 ಈ 7 ಡಿವೈಡೆಡ್ ಬೈ 7 ಸೊ ಈ ಲೆಕ್ಕಕ್ಕೆ ನಾವು ಎಲ್ಸಿಎಂ ಅನ್ನ ಅಪ್ಲೈ ಮಾಡೋಣ ನೆಕ್ಸ್ಟ್ ಯಾವ ಚಿಹ್ನೆ ಇದೆ ಇಲ್ಲಿ ಮೈನಸ್ ಸರಿನಾ ನೆಕ್ಸ್ಟ್ ಏನಿದೆ ಇಲ್ಲಿ 1 1 × ಬ್ರಾಕೆಟ್ ಓಪನ್ ಎಲ್ಸಿಎಂ 14 ಡಿವೈಡೆಡ್ ಬೈ ಎಷ್ಟು 14
denominator 14 ಇದು LCM 14 ಇದು LCM ಇದು denominator ಇದರಲ್ಲಿ LCM ಇದು denominator ಇದು ಯಾವುದು ಇದು LCM ಸೋ ಎರಡು LCM ನೆಕ್ಸ್ಟ್ ಏನು ಮಾಡಬೇಕು ಸೋ 41 ಅನ್ನು ಹಾಗೆ ಬರ್ಕೊಳ್ಳಿ ಇಂಟು ಸೋ ಏನು ಹೇಳಿದ್ರು ಬ್ರಾಕೆಟ್ ಇರೋದು ಫಸ್ಟ್ ನಾವು ಕ್ಲಿಯರ್ ಮಾಡೋಣ 717 72 14 14 ನೆಕ್ಸ್ಟು 1 ಇಂಟು 14 ಅಲ್ಲಿ 14 ಡಿವೈಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 1 ಹೆಂಗೆ ಅಂದರೆ 14 ಒನ್ ಸ 14 ಸೊ 1 ನೆಕ್ಸ್ಟು ಎಲ್ಸಿಯಂ 14 14 ಟು ಸ 82 ಮೈನಸ್ 1 ಸ 1 14 ನೆಕ್ಸ್ಟ್ 81 ಅಲ್ಲಿ ಬಂದಾದ್ರೆ 82 ಅಲ್ಲಿ 81 14 ಸೊ ಈ ರೀತಿನೇ ನಾವು ಮಾಡ್ತಾ ಬಂದದ್ದು ನಾವು ಇದ್ರ ಬೇಕಾದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅದನ್ನು ಮಾಡ್ಬೋದು ಸೊ ಹೇಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಮಾಡೋದು ಅಂತ ಹೇಳಿದ್ರೆ ಸೊ ಇಲ್ಲಿ ನೋಡಿ ಸೊ ಆನ್ಸರ್ ಎಷ್ಟು ಬಂತು 81/14 ಸೊ ಇಲ್ಲಿ ಈ ರೀತಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಏನು ಮಾಡೋದು ಅಂತ ಹೇಳಿದ್ರೆ ಸೊ ಇಲ್ಲಿ 81/14 ಮಾಡ್ತೀವಿ ಸರಿ ಒಂದು ನಿಮಿಷ ಫೋರ್ಟೀನಿಂದ 81 ನಾವೇನು ಮಾಡಬೇಕು ಸೊ ಡಿವೈಡ್ ಮಾಡಬೇಕು ಅಂದರೆ 14 ಫೈವ್ ಬರುತ್ತೆ 14 ಫೈವ್ 81 ಬರುತ್ತೆ 14 ಫೈವ್ 70 ಬರುತ್ತೆ 14 ಫೈವ್ 70 ಸೊ 80 ಇದನ್ನು 1 0 ಮೈನಸ್ ಮಾಡಿದಾಗ 0 ಮೈನಸ್ ಮಾಡಿದಾಗ 1 8 7 ಅಂದರೆ ಎಷ್ಟು ಬರುತ್ತೆ 1 ಸೊ ಇದು ಸೊ ಇದರ ನಾವು ಹೇಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಾಡ್ಬೇಕಂದ್ರೆ ಫೈ 11/14 ಸೊ ಹೀಗೆ ನಾವು ಸಬ್ಟ್ರಾಕ್ಷನ್ ಮಾಡ್ತಾ ಓಕೆ ಬಾಯ್ ಸೊ ಇದು ಇನ್ನೊಂದ್ಸಲ ನೆಕ್ಸ್ಟ್ ಪ್ರೈನ್ ಮಾಡ್ತೀನಿ 41/7 ಸೊ ಇದು ಯಾವ ಹೇಗೆ ಬಂತು ಅಂತ ಹೇಳಿದ್ರೆ ಸೊ 35 + 6 ಮಾಡಿದಾಗ 41 ಬರುತ್ತೆ ಸೊ ಇದರ ಒಂದು ಸರಳ ರೂಪ ಯಾವುದು ಅಂದರೆ ಇದು ಸೊ ಇದಕ್ಕೆ ನಾವು ನೆಕ್ಸ್ಟ್ ಲೆಕ್ಕಗಳನ್ನು ಏನು ಅಡಾಪ್ಟ್ ಮಾಡೋದಕ್ಕೆ ನಾವು ಸೂತ್ರವನ್ನು ಅಡಾಪ್ಟ್ ಮಾಡ್ತಾ ಹೋಗ್ತೀವಿ 7 ಮತ್ತು 14 ನಾವು LCM ಅನ್ನು ಪ್ರಯೋಗ ಮಾಡಿದಾಗ ಬಂದಂಥ ಆನ್ಸರ್ 14 ಸೊ ಈ 14 ಅನ್ನು ನಾವು ಡಿನಾಮಿನೇಟರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಸೊ ಡಿನಾಮಿನೇಟರ್ ಬರ್ಕೊತೀವಿ ಸೊ ಮತ್ತೆ ಇಲ್ಲಿ ಸೊ ಈ ಲೆಕ್ಕಕ್ಕೆ 41 ಬ್ರಾಕೆಟ್ ಓಪನ್ ಈ ಒಂದು LCM ಡಿವೈಡೆಡ್ ಬೈ 7 ಬ್ರಾಕೆಟ್ ಕ್ಲೋಸ್ ಮೈನಸ್ 1 ಸೊ ಇದು 1 ಬ್ರಾಕೆಟ್ ಓಪನ್ 14 LCM 14 ಡಿವೈಡೆಡ್ ಬೈ ಡಿನಾಮಿನೇಟರ್ 14 ನೆಕ್ಸ್ಟ್ ಏನು ಮಾಡ್ತೀರಾ ಬೈ 4 ಇದೇನಿದು LCM 14 × 2 ಅಂದರೆ ಮತ್ತು ಬ್ರಾಕೆಟ್ಗಳನ್ನು ಕ್ಲಿಯರ್ ಮಾಡ್ಕೊಂಡ್ರಿ 7 2 7 2 14 14 ನೆಕ್ಸ್ಟ್ ಏನು ಮಾಡಿದ್ರಿ 41 × 2 ಮಾಡಿದಾಗ 82 − 1 ಬೈ 14 1 1 1 ಇದು ಸೊ ಇದನ್ನು 82 ಮೈನಸ್ 1 ಮಾಡಿದಾಗ 81 ಬರುತ್ತೆ ಬೈ 14 ಸೊ ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ 14 × 81 ಅನ್ನು ಡಿವೈಡ್ ಮಾಡಬೇಕು 14 × 5 = 70 ಸೊ ಇಲ್ಲಿ ಉಳಿದಿದ್ದಷ್ಟು 11 ಸೊ ಇದನ್ನು ನಾವು ಈ ಒಂದು ಏನು ಯಾವುದರಿಂದ ಭಾಗ ಮಾಡಿದ್ವೋ ಸೊ ಅದನ್ನು ನಾವು ಇದು 14 ಇದು ಬರುತ್ತೆ 5/7 ಸರಿ ಇದು 11/14 ಈ ಥರ ನೆಕ್ಸ್ಟ್ 6 3 7/9 4 1/3 ಸೊ ಈ ರೀತಿ ಎರಡು ಕಡೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಟ್ಟ
ಮೈನಸ್ ಮಾಡೋದು. ಸೊ ಈಗ ನಾವು ಆನ್ಸರ್ ಸಾಲ್ವ್ ಮಾಡೋದು ಅಂತ ಹೇಳಿದೆ. ನೋಡಿ ಸೇಮ್ ಅದೇ ರೀತಿ ಹೇಳ್ಕೊಟ್ಟಿಲ್ವ, ಸಿಕ್ಸ್ ನೈನ್ ಜ ಎಷ್ಟು ಬರುತ್ತೆ, ಸಿಕ್ಸ್ ನೈನ್ ಜ ಅಲ್ಲಲ್ಲಿ ಫೋರ್ ಅನ್ನ ಮೈನಸ್ ಮಾಡಿ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ನೆಕ್ಸ್ಟ್ ಏನ್ ಬರ್ತೀರಾ
ನೆಕ್ಸ್ಟ್ ನಾವು ಮಲ್ಟಿಪ್ಲಿಕೇಶನ್ ನೋಡೋಣ.